नमस्कार वीक्षकरे, सामाजिक जालतानदल्ली द्वेष भाषणगळ बग्गे अमेरिकद वॉल स्ट्रीट जर्नल पत्रिके वरदियन्न माडित्तु। नंतर देशद राजकीयदल्ली फेसबुक नीति विवादवन्न एब्बिसित्तु। आडळित पक्ष बीजेपि मत्तु विरोध पक्षगळु वाक् समरवन्न नडेसिदवु। फेसबुक मेले संसदीय स्थायी समितियिंद ತನಿಖೆಯನ್ನು ನಡೆಸಬೇಕು ಅಂತೇಳಿ ವಿರೋಧ ಪಕ್ಷಗಳು ಆಗ್ರಹವನ್ನ ಮಾಡುತ್ತಾ ಇದ್ದಾವೆ. ಇನ್ನು ದ್ವೇಷ ಭಾಷಣಗಳ ಬಗ್ಗೆ ಕುರಿತು ಫೇಸ್‌ಬುಕ್ ಸ್ಪಷ್ಟನೆಯನ್ನ ನೀಡಿದ್ದು, ಯಾವುದೇ ರಾಜಕೀಯ ಸ್ಥಾನಮಾನ ಇರಲಿ, ಯಾವುದೇ ಪಕ್ಷದ ವ್ಯಕ್ತಿ ಇರಲಿ, ದ್ವೇಷ ಭಾಷಣವನ್ನ ನಿರ್ಬಂಧನೆ ಮಾಡಲಾಗುತ್ತೆ ಅಂತ ಹೇಳಿ ಫೇಸ್‌ಬುಕ್ ಈಗ ಸ್ಪಷ್ಟನೆಯನ್ನ ನೀಡಿದೆ. ಯಾವುದೇ ಪಕ್ಷದ ಜೊತೆಗೆ ಸಂಬಂಧವನ್ನ ಹೊಂದಿಲ್ಲ ಅಂತ ಹೇಳಿ ಯುಎಸ್ ಮಾಧ್ಯಮದ ವರದಿಯನ್ನ ಫೇಸ್‌ಬುಕ್ ಅಲ್ಲಗಳೆದಿದೆ. ಹಾಗಾದ್ರೆ ಕಳೆದ 3 ದಿನಗಳಿಂದ ಚರ್ಚೆಗೆ ಗ್ರಾಸವಾಗಿದ್ದಂತ ವಿವಾದದ ಸುತ್ತ ಏನೆಲ್ಲಾ ನಡೆಯತಾ ಇದೆ ಅನ್ನುವಂತದನ್ನ ತಿಳಿಯುವಂತ ಕೆಲಸವನ್ನ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಕಾಣಿಸುವಂತ ಬೆಲ್ ಐಕಾನ್ ಅನ್ನು ಒತ್ತಿ ಜೊತೆಗೆ ಫೇಸ್‌ಬುಕ್ ಪೇಜ್ ಲೈಕ್ ಮಾಡಿ ಫಾಲೋ ಮಾಡಿ. ಸಾಮಾಜಿಕ ಅಂತರ್ಜಾಲ ನೀತಿಯ ಕೊರತೆಯ ಕಾರಣಕ್ಕೆ ಭಾರತೀಯರ ಖಾಸಗಿತನಕ್ಕೆ ಧಕ್ಕೆ ಉಂಟಾಗುತ್ತೆ ಅನ್ನುವಂತ ಅಂಶಗಳು 4 ವರ್ಷಗಳ ಹಿಂದೆಯೇ ಭಾರಿ ಚರ್ಚೆಗೆ ಕಾರಣ ಆಗಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಬಳಕೆ ಆಗ್ತಾ ಇರುವಂತ ಪರಿಸ್ಥಿತಿ ನಿರ್ಮಾಣ ಅನಿವಾರ್ಯ ಆದ ನಂತರ ಖಾಸಗಿತನದ ರಕ್ಷಣೆ ಅತ್ಯಂತ ಜರೂರತ್ತಾಗಿ ಆಗಬೇಕಾಗಿತ್ತು. ಕೇಂದ್ರ ಸರ್ಕಾರ ಇಂತಹ ನೀತಿಯನ್ನ ಜಾರಿಗೊಳಿಸುವುದಾಗಿ ಭರವಸೆಯನ್ನ ನೀಡಿತ್ತು. ಆದರೆ ಅಂತಹ ನೀತಿ ಬರಲಿಲ್ಲ. ಈಗ ಅಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಮುಖವಾದಂತ ಫೇಸ್‌ಬುಕ್ ಭಾರತದಲ್ಲಿ ರಾಜಕೀಯ ನೀತಿಗಳಲ್ಲಿ ತಾರತಮ್ಯ ಅನುಸರಿಸುತ್ತಿದೆ ಅನ್ನುವಂತ ಆರೋಪವನ್ನ ಈಗ ಅದು ಎದುರಿಸ್ತಾ ಇದೆ. ಈ ಸಂಬಂಧ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ವರದಿಯನ್ನ ಮಾಡಿದ್ದು ಇದು ದೇಶದ ರಾಜಕೀಯದಲ್ಲಿ ಕೋಲಾಹಲವನ್ನ ಎಬ್ಬಿಸಿದೆ. ಭಾರತೀಯ ರಾಜಕೀಯದಲ್ಲಿ ಫೇಸ್‌ಬುಕ್ ದ್ವೇಷ ಭಾಷಣವನ್ನ ಹಾಗೂ ನಿಯಮಗಳು ಅನ್ನುವಂತ ಶೀರ್ಷಿಕೆಯೊಂದಿಗೆ ವಾಲ್ ಸ್ಟ್ರೀಟ್ ಜರ್ನಲ್ ಪತ್ರಿಕೆ ವರದಿಯನ್ನ ಪ್ರಕಟಿಸಿತ್ತು. ಭಾರತದಲ್ಲಿ ವಿವಾದಾತ್ಮಕ ರಾಜಕಾರಣಿಯೊಬ್ಬರನ್ನ ನಿಷೇಧಿಸುವ ಕ್ರಮಕ್ಕೆ ಫೇಸ್‌ಬುಕ್ ಕಂಪನಿಯ ಕಾರ್ಯನಿರ್ವಾಹಕರೊಬ್ಬರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತ ಅಂಶವನ್ನ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿತ್ತು. ಬಿಜೆಪಿ ನಾಯಕರು ಮತ್ತು ಅದರ ಕಾರ್ಯಕರ್ತರು ಆಡುವಂತ ದ್ವೇಷದ ಮಾತು ಮತ್ತು ಆಕ್ಷೇಪಾರ್ಹ ವಿಷಯಗಳ ಸಂದರ್ಭದಲ್ಲಿ ಫೇಸ್‌ಬುಕ್ ನ ನಡೆ ಬೇರೆ ರೀತಿಯದ್ದಾಗಿರುತ್ತೆ, ಅದು ಬೇರೆ ರೀತಿಯಲ್ಲಿ ವರ್ತನೆಯನ್ನ ಮಾಡುತ್ತೆ ಅಂತಕಂತದನ್ನ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ಪತ್ರಿಕೆ ವರದಿಯನ್ನ ಮಾಡಿತ್ತು. ಬಿಜೆಪಿ ವಿರೋಧಿ ನಿಲುವುಗಳಿರುವಂತ ಫೇಸ್‌ಬುಕ್ ಖಾತೆಗಳನ್ನ ಬ್ಲಾಕ್ ಮಾಡುತ್ತಿದ್ದಂತ ಹಿನ್ನೆಲೆ ಕೂಡ ಇದರಿಂದ ಈಗ ಬಯಲಾಗಿದೆ. ವಾಲ್ ಸ್ಟ್ರೀಟ್ ಜರ್ನಲ್ ವರದಿಯನ್ನ ಟ್ವೀಟ್ ಮಾಡಿದಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಬಿಜೆಪಿ ಹಾಗೂ ಆರ್ಎಸ್ಎಸ್ ಭಾರತದಲ್ಲಿ ವಾಟ್ಸ್ಆಪ್ ಮತ್ತೆ ಫೇಸ್‌ಬುಕ್ ಅನ್ನು ನಿಯಂತ್ರಿಸುತ್ತಾ ಇದ್ದಾರೆ. ಇದರಿಂದ ಅವರು ಸುಳ್ಳು ಸುದ್ದಿಗಳನ್ನು ಹಾಗೂ ದ್ವೇಷವನ್ನ ಹಂಚುವ ಮೂಲಕ ಮತದಾರರ ಮೇಲೆ ಪ್ರಭಾವವನ್ನ ಬೀರ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಕೊನೆಗೆ ಅಮೆರಿಕದ ಮಾಧ್ಯಮ ಫೇಸ್‌ಬುಕ್ ಬಗ್ಗೆ ಸತ್ಯವನ್ನ ಬಿಚ್ಚಿಟ್ಟಿದೆ ಅಂತ ಹೇಳಿ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಟ್ವೀಟ್ ಗೆ ಪ್ರತಿಕ್ರಿಯೆಯನ್ನು ನೀಡಿರತಕ್ಕಂತ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಅವರು ಭಾರತದಲ್ಲಿನ ದ್ವೇಷ ಭಾಷಣಗಳ ಬಗ್ಗೆ ಫೇಸ್‌ಬುಕ್ ಏನು ಕ್ರಮ ಕೈಗೊಂಡಿದೆ, ಅಮೆರಿಕ ಮಾಧ್ಯಮದ ವರದಿ ಬಗ್ಗೆ ಫೇಸ್‌ಬುಕ್ ಏನು ವಿವರಣೆಯನ್ನ ಕೊಡುತ್ತೆ ಅನ್ನುವಂತದನ್ನ ಮಾಹಿತಿ ತಂತ್ರಜ್ಞಾನದ ಸಂಸದೀಯ ಸ್ಥಾಯಿ ಸಮಿತಿ ಬಯಸ್ತಾ ಇದೆ ಅಂತ ಹೇಳಿ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾಂಗ್ರೆಸ್ ನ ಹಿರಿಯ ನಾಯಕರಾಗಿರ್ತಕ್ಕಂತಹ ಜೈರಾಮ್ ರಮೇಶ್ ಅವರು ಕೂಡ ಪ್ರತಿಕ್ರಿಯೆಯನ್ನ ಮಾಡಿದ್ದಾರೆ. ಫೇಸ್‌ಬುಕ್ ಸುಳ್ಳಿನ ಶ್ರೇಷ್ಠ ವಾಹಕ ಅಂತೇಳಿ ಅವರ ಆರೋಪವನ್ನ ಮಾಡಿದ್ದಾರೆ. ಚುನಾವಣಾ ಸಮಯದಲ್ಲಿ ಫೇಸ್‌ಬುಕ್ ಹೇಗೆ ವರ್ತನೆಯನ್ನ ಮಾಡಿತು ಅನ್ನುವಂಥದ್ದನ್ನ ನಾನು ನೋಡಿದ್ದೇನೆ. ಫೇಸ್‌ಬುಕ್ಕಿನ ಕಾರ್ಯತಂತ್ರಗಳ ಬಗ್ಗೆ ಸಂಸತ್ತು ವಿಚಾರಣೆಯನ್ನ ನಡೆಸಬೇಕು ಅಂತೇಳಿ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರ ಟ್ವೀಟ್ ಗೆ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ತಮ್ಮದೇ ಪಕ್ಷದಲ್ಲಿನ ಜನರ ಮೇಲೆ ಪ್ರಭಾವವನ್ನ ಬೀರಲು ಸಾಧ್ಯವಾಗದೆ ಸೋತವರು. ಇಡೀ ಜಗತ್ತಿನಲ್ಲಿ ಬಿಜೆಪಿ ಮತ್ತು ಆರ್ಎಸ್ಎಸ್ ನಿಯಂತ್ರಣವನ್ನ ಮಾಡುತ್ತವೆ ಅಂತ ಹೇಳುತ್ತಲೇ ಇವರು ಇರ್ತಾರೆ ಅಂತ ಹೇಳಿ ಕಿಡಿಯನ್ನ ಕಾರಿದ್ದಾರೆ. ಚುನಾವಣೆಗೂ ಮುಂಚೆ ಜನರನ್ನ ಸೆಳೆಯಲು, ಸಾಮಾಜಿಕ ಜಾಲತಾಣದ ದತ್ತಾಂಶವನ್ನ ಪಡೆಯಲು ಕೇಂಬ್ರಿಡ್ಜ್ ಅನಾಲಿಟಿಕಾ ಮತ್ತು ಫೇಸ್‌ಬುಕ್ ನೊಂದಿಗೆ ಮೈತ್ರಿ ಇರುವುದರೊಂದಿಗೆ ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಷಯ. ಈಗ ನಮ್ಮನ್ನು ಪ್ರಶ್ನಿಸುವ ನೈತಿಕತೆ ನಿಮಗಿದೆಯೇ ಅಂತ ಹೇಳಿ ರಾಹುಲ್ ಗಾಂಧಿ ಅವರನ್ನ ರವಿಶಂಕರ್ ಪ್ರಶ್ನೆಯನ್ನ ಮಾಡಿದ್ದಾರೆ.
ಸಿಪಿಐಎಂ ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದು ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ಪತ್ರಿಕೆಯು ಜಗತ್ತಿನ ಸಾಮಾಜಿಕ ಮಾಧ್ಯಮ ಕ್ಷೇತ್ರದಲ್ಲಿ ದೈತ್ಯ ಕಂಪನಿಯಾಗಿರುವಂತಹ ಫೇಸ್ಬುಕ್ಕಿನ ಪಾತ್ರವನ್ನು ನಿರ್ದಿಷ್ಟವಾಗಿ ಅದರಲ್ಲೂ ಭಾರತದಲ್ಲಿನ ಧೋರಣೆ ಕುರಿತು ವಿಭಾಗದ ಪಾತ್ರವನ್ನು ಅದು ಬಯಲಿಗೆಳೆದಿದೆ. ಭಾರತದಲ್ಲಿ ಅದು ಕೋಮುವಾದಿ ಹಗೆತನದಿಂದ ಕೂಡಿದಂತಹ ವಿಷಯಗಳ ಬಗ್ಗೆ ತಾನೇ ಹೇಳಿಕೊಂಡಂತಹ ನೀತಿಯ ಬಗ್ಗೆ ಅನುಸರಿಸ್ತಾ ಇಲ್ಲ ಅನ್ನುವಂಥದ್ದನ್ನ ಆ ಮೂಲಕ ಅದು ಬಯಲುಗೊಳಿಸಿದೆ ಅಂತ ಹೇಳಿ ಫೇಸ್ಬುಕ್ಕಿನ ವರ್ತನೆಯ ಬಗ್ಗೆ ಸಿಪಿಐಎಂ ಪಾಲಿಟ್ ಬ್ಯೂರೋ ಬಲವಾಗಿ ಖಂಡನೆಯನ್ನ ಮಾಡಿದೆ. ಇದು ಫೇಸ್ಬುಕ್ ಮತ್ತು ಅದರ ಇತರ ವೇದಿಕೆಗಳಾಗಿರ್ತಕ್ಕಂತಹ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ನ ಚಟುವಟಿಕೆಗಳ ಬಗ್ಗೆ ಇರುವಂತಹ ಒಟ್ಟಾರೆ ಸಂದೇಹಗಳನ್ನು ಅದು ದೃಢಪಡಿಸ್ತಾ ಇದೆ. 2018ರಲ್ಲಿ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಪ್ರಕಟವಾಗಿರ್ತಕ್ಕಂತಹ ಒಂದು ಲೇಖನ ಅದರ ಭ್ರಷ್ಟಾರ ಆಚರಣೆಗಳನ್ನು ಕಟುವಾಗಿ ಬಯಲಿಗೆ ತಂದಿತ್ತು. ಈಗ ಬಯಲಾಗಿರುವಂತಹ ಸಂಗತಿ ಬಿಜೆಪಿಯ ಅಗಾಧ ಸಾಮಾಜಿಕ ಮಾಧ್ಯಮದ ಹೂಡಿಕೆ ಮತ್ತು ಕಾರ್ಯಾಚರಣೆಗಳು ಹಾಗೂ ಸಮುದಾಯಗಳ ನಡುವೆ ಹಗೆತನವನ್ನು ಉತ್ತೇಜಿಸುವಲ್ಲಿ ಅದರ ಪಾತ್ರದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತಾ ಇದೆ. ಇತ್ತೀಚೆಗೆ ರಿಲಯನ್ಸ್ ನಲ್ಲಿ ಫೇಸ್ಬುಕ್ ಹಣ ಹೂಡಿಕೆ ಮಾಡಿರುವಂತದ್ದು ಗುತ್ತೇದಾರಿ ಹತೋಟಿಯಲ್ಲಿನ ಸಂದೇಹಗಳನ್ನು ಅದು ಬಲಪಡಿಸ್ತಾ ಇದೆ. ಭಾರತದಲ್ಲಿ ಸಾಮಾಜಿಕ ಮಾಧ್ಯಮಗಳ ಕುರಿತಂತೆ ಒಂದು ಪರಿಣಾಮಕಾರಿ ನಿಯಂತ್ರಣದ ಮೇಲುಸ್ತುವಾರಿ ಇಲ್ಲದಿರುವಾಗ ಇದು ಇನ್ನಷ್ಟು ಗಂಭೀರ ಸಂಗತಿಯಾಗಿದೆ. ಬಿಜೆಪಿಯ ಕೈಗಳಲ್ಲಿರುವಂತಹ ಅಗಾಧ ಹಣಕಾಸು ಸಂಪನ್ಮೂಲಗಳು ಜೊತೆಗೆ ಅಪಾರದರ್ಶಕವಾಗಿರತಕ್ಕಂತಹ ಚುನಾವಣಾ ಬಾಂಡ್ ಸ್ಟ್ರೀಮ್ ಸಾಮಾಜಿಕ ಮಾಧ್ಯಮದ ಮೇಲೆ ಅದರ ಹತೋಟಿಯನ್ನ ಖಾತ್ರಿಗೊಳಿಸಿವೆ ಅಂತ ಹೇಳಿ ಸಿಪಿಐಎಂ ಹೇಳಿಕೆಯನ್ನ ಕೊಟ್ಟಿದೆ. ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಹಾಗೂ ಬಿಜೆಪಿ ನಡುವಿನ ನಂಟಿನ ಕುರಿತು ಒಂದು ತುರ್ತು ಹಾಗೂ ಅಮೂಲಾಗ್ರ ತನಿಖೆಯನ್ನು ನಡೆಸಬೇಕು, ಹೊಣೆಗಾರಿಕೆಯನ್ನ ನಿಗದಿಗೊಳಿಸಬೇಕು ಹಾಗೂ ಈ ವೇದಿಕೆಗಳು ಕೋಮುದ್ವೇಷವನ್ನ ಉತ್ತೇಜಿಸದಂತೆ ನಿಷೇಧಿಸಲು ಪರಿಣಾಮಕಾರಿ ಕ್ರಮಗಳ ಶಿಫಾರಸನ್ನು ಮಾಡಬೇಕು ಅಂತೇಳಿ ಅದು ಕರೆಯನ್ನ ನೀಡಿದೆ. ಈ ನಂಟಿನ ಬಗ್ಗೆ ತನಿಖೆಯನ್ನು ನಡೆಸಲು ಒಂದು ಜಂಟಿ ಸಂಸದೀಯ ಸಮಿತಿಯನ್ನ ತಕ್ಷಣವೇ ರಚಿಸಬೇಕು ಅಂತೇಳಿ ಸಿಪಿಐಎಂ ಆಗ್ರಹವನ್ನ ಮಾಡಿದೆ. ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವಂತಹ ಪಕ್ಷದ ಮುಖಂಡರ ದ್ವೇಷ ಭಾಷಣಗಳ ವಿಚಾರದಲ್ಲಿ ಫೇಸ್ಬುಕ್ ಮೌನ ವಹಿಸಿದೆ ಎನ್ನುವಂತಹ ಆರೋಪವನ್ನು ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ಪತ್ರಿಕೆಯ ವರದಿ ಮಾಡಿದಂತಹ ಹಿನ್ನೆಲೆಯಲ್ಲಿ ತಮಗೆ ಕೊಲೆ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂತೇಳಿ ಫೇಸ್ಬುಕ್ ಇಂಡಿಯಾದ ಉನ್ನತ ಸಾರ್ವಜನಿಕ ನೀತಿ ಕಾರ್ಯನಿರ್ವಾಹಕ ಅಧಿಕಾರಿ ಅಂಕಿತ್ ದಾಸ್ ಅವರು ನವದೆಹಲಿಯಲ್ಲಿ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಆನ್ಲೈನ್ ನಲ್ಲಿ ಕೆಲವರು ತಮ್ಮ ರಾಜಕೀಯ ಸಂಬಂಧಗಳ ಹಿನ್ನೆಲೆಯಲ್ಲಿ ಉದ್ದೇಶಪೂರ್ವಕವಾಗಿ ನಿಂದನೆಯನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪವನ್ನು ಅವರು ಮಾಡಿದ್ದಾರೆ. ಕಾಕತಾಳೀಯ ಎಂಬಂತೆ ರಾಯ್ಪುರ ಮೂಲದ ಪತ್ರಕರ್ತ ಅವೇಶ್ ತಿವಾರಿ ಅವರು ಅಂಕಿತ್ ದಾಸ್ ಅವರ ವಿರುದ್ಧ ರಾಯ್ಪುರದಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಅವರ ದೂರಿನ ಅನ್ವಯ ಅಂಕಿತ್ ದಾಸ್ ಅವರ ಮೇಲೆ ಸೆಕ್ಷನ್ 295, ಸೆಕ್ಷನ್ 505/1, ಸೆಕ್ಷನ್ 506, ಸೆಕ್ಷನ್ 500 ಅನ್ವಯ ಪ್ರಕರಣವನ್ನು ದಾಖಲಿಸಲಾಗಿದೆ. ನವದೆಹಲಿ ಮೂಲದ ಡಿಜಿಟಲ್ ಹಕ್ಕುಗಳ ತಂಡವೊಂದು ಮಾಹಿತಿ ತಂತ್ರಜ್ಞಾನ ಇಲಾಖೆಗೆ ಪತ್ರವನ್ನು ಬರೆದಿದೆ. ಫೇಸ್ಬುಕ್ನ ಜಾಗತಿಕ ಉನ್ನತ ಅಧಿಕಾರಿಗಳನ್ನ ಕರೆಯಿಸಿಕೊಂಡು ವಿಚಾರಣೆಗೆ ಒಳಪಡಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಅದು ಪತ್ರವನ್ನು ಬರೆದಿದೆ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಫೇಸ್ಬುಕ್ ನಿಜಕ್ಕೂ ಈ ರೀತಿಯ ಪಕ್ಷಪಾತವನ್ನ ಮಾಡಿದ್ದೇ ಆದಲ್ಲಿ 300 ಮಿಲಿಯನ್ ಬಳಕೆದಾರರಿಗೆ ಮತ್ತು ನಮ್ಮ ಪ್ರಜಾಪ್ರಭುತ್ವಕ್ಕೆ ಅಪಾಯವನ್ನುಂಟು ಮಾಡುವಂತಹ ಮುನ್ಸೂಚನೆಯನ್ನ ಇದು ತೋರಿಸ್ತಾ ಇದೆ. ಫೇಸ್ಬುಕ್ ಈ ರೀತಿಯ ತಾರತಮ್ಯವನ್ನ ನಿಲ್ಲಿಸಬೇಕು ಅಂತೇಳಿ ಸಾರ್ವಜನಿಕರು ಒತ್ತಾಯವನ್ನ ಮಾಡಿದ್ದಾರೆ. ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು